भागद जनप्रतिनिधि निवासी सेरे तुम हकोत् मंडस्ता अदर बे फ्लैओवर दिन हतार सविर जन गंटेगटले ट्राफिकली सिकाकू पड़बारद कष्ट पड़ता बेंगलूर ट्राफिकु समस्या आगे अदरली वंदु भाग हेब्बाळो फ्लैओवर इधर नम क्षेत्र के होंदिकोंडिदे नम क्षेत्र के बरोदिल्लू बे होंदिकोंडिदे नम क्षेत्र निवासिगळिगंतु तुम्बा तोंदरे आगिदे आफीस्गे अंगडिगळिगे ಏನನ ಪರ್ಚೇಸ್ ಮಾಡಕ ಹೋಗೋರಿಗೆ ಅಷ್ಟೇ ಅಲ್ಲ ಸ್ಕೂಲ್ ಮಕ್ಕಳಿಗೂ ಕೂಡ ಬಸ್ಸುಗಳು ಹೆಬ್ಬಾಳ ಫ್ಲೈಓವರ್ ಮೇಲೆ ಬೆಳಗ್ಗೆ ಸಾಯಂಕಾಲ ಸಿಕಾಕೊಂಡು ಸ್ಕೂಲ್ ಗೆ ಬರೋರು ಹೋಗೋರಿಗೂ ತೊಂದರೆ ಆಗ್ತಾ ಇದೆ ಎಲ್ಲರಿಗೂ ಒಂದರ ಹಿಂಸೆ ಆಗಿಬಿಡಿದೆ ಇದು ಇದನ್ನ ಹಿಂದೇನೆ ಕಾಂಗ್ರೆಸ್ ಗವರ್ನಮೆಂಟ್ ಇದ್ದಾಗ ಸಿದ್ದರಾಮಯ್ಯನವರು ಸ್ಪಾಟ್ ಗೆ ಬಂದು 82 ಕೋಟಿ ಸ್ಯಾಂಕ್ಷನ್ ಮಾಡಿ ಅಗಲೀಕರಣ ಕಾಮಗಾರಿಯನ್ನು ಶುರು ಮಾಡಿಸಿದ್ರು 23 ಕೋಟಿ ಖರ್ಚಾಗಿ ಪಿಲ್ಲರ್ ಗಳು ಎಲ್ಲ ನಿಂತಿದಾವೆ बीजेपी गवर्नमेंट बंद मेले केस निवरे वर्ष आयतु अदान मत शुरुमी अंत एर वर्षदी केल्ताी ना हीगती आगती अंतक कल कड़ीता मुख्यमंत्री उत्तर को बालेन्स वर्क ऐप्रील टेंडर माड़ी शुरुमती अंत नवंबर कोने कलस शुरुआल मध्य जन भवणे तपद्दल गंटेगटले सिकाको ಏನಾದರೂ ಅವರು ಕೆಲಸ ಕಾರ್ಯಕ್ಕೆ ಹೋಗಬೇಕು ಅಂದ್ರೆ ಹೆಬ್ಬಾಳ ಫ್ಲೈಓವರ್ ಅಲ್ಲಿ ಏನಿದೆ ಟ್ರಾಫಿಕ್ ಅಂತ ಲೆಕ್ಕ ಹಾಕ್ಬಿಟ್ಟು ಮನೆಯಿಂದ ಹೊರಗಡೆ ಬರಬೇಕು ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲಿ ನಾವು ಹೋರಾಟ ಮಾಡಿದ್ರು ಅನೇಕ ಸಂಘ ಸಂಸ್ಥೆಗಳವರು ಬಂದಿದ್ದಾರೆ ಎನ್ಜಿಓಗಳು ಬಂದಿದ್ದಾರೆ ಸ್ಕೂಲ್ಗಳವರು ಬಂದಿದ್ದಾರೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಸ್ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಅಂದ್ರೆ ಅವರೇನು ಕಾಂಗ್ರೆಸ್ ಹೋರಾಟಕ್ಕಾಗಿ ಬಂದಿಲ್ಲ ಹೆಬ್ಬಾಳ ಫ್ಲೈಓವರ್ ನಮಗೆಲ್ಲರಿಗೂ ತೊಂದರೆ ಆಗಿದೆ ಒಂದು ಸೊಲ್ಯೂಷನ್ ಕೊಡಿ ಅಂತ ಬಂದಿದ್ದಾರೆ ಸೋ ನಮ್ಮದು ಹಕ್ಕು ಒತ್ತಾಯ ಏನಿದೆ ಅಂದ್ರೆ ತಕ್ಷಣ ಅಗಲೀಕರಣ ಕಾಮಗಾರಿ ನಿಂತೋಗಿರೋ ಕೆಲಸ ಹೊಸದಾಗಿ ಏನಲ್ಲ ನಮ್ಮ ಕಾಲದಲ್ಲೇ ಸ್ಯಾಂಕ್ಷನ್ ಆಗಿ ಕೆಲಸ ಆರಂಭ ಆಗಿದೆ ನಿಂತೋಗಿರೋದನ್ನ ದಮ್ಮಯ್ಯ ಅಂತೀವಿ ಶುರು ಮಾಡಿ ಈ ಜನಗಳ ಸಮಸ್ಯೆಗೆ ಪರಿಹಾರ ಕೊಡಿ ಈ ಒತ್ತಾಯಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಇದನ್ನ ಒಂದು ತಿಂಗಳ ಒಳಗಡೆ ಅವರು ಶುರು ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಈ ಭಾಗದ ಜನಗಳ ಬೇಡಿಕೆ ಆಗಿದೆ ಇವರು ಕುಂಭಕರ್ಣನ ನಿದ್ರೆಯಲ್ಲಿದ್ದಾರೆ ಈಗಲಾದರೂ ಜನಗಳಿಗೆ ಗಮನ ಕೊಟ್ಟು ಎಚ್ಚೆತ್ತುಕೊಂಡು ಈ ಕೆಲಸ ಶುರು ಮಾಡಿ ಅಂತ ಒತ್ತಾಯ ಮಾಡ್ತಿದ್ದೇವೆ ಸರ್ ಬಿಜೆಪಿಯ ಸಿಎಂ ಸೇರಿದಂತೆ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಗೆ ಅಧಿಕಾರದ ದಾಹ ಆಗಿದೆ ಹೀಗಾಗಿ ಅವರು ಯಾವುದೋ ಒಂದು ಇದಿಟ್ಕೊಂಡು ಈಗ ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ ಹಾಗಾಗಿ ಅವರ ಗಮನ ಆ ಕಡೆ ಇದೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತಿಸ್ತಾ ಇಲ್ಲ ಅಂತ ಹೇಳ್ತಾರೆ ಇದಕ್ಕೆ ಏನು ಹೇಳ್ತೀರಿ ಅವರು ಈ ಹೆಬ್ಬಾಳ ಫ್ಲೈಓವರ್ ಕೆಲಸ ಮೂರುವರೆ ವರ್ಷದಿಂದ ಶುರು ಮಾಡಿ ಆಗಲ ಮಾಡಿ ಜನಗಳ ಪುಣ್ಯ ಎಲ್ಲ ಕಟ್ಕೋಬಹುದಾಗಿತ್ತಲ್ಲ ಸ್ವಾಮಿ ಮೂರುವರೆ ವರ್ಷದಿಂದ ಅವರ ಎಂಎಲ್ಎಗಳು ಓಡಾಡ್ತಾರೆ ಅವರ ಮಿನಿಸ್ಟರ್ಗಳು ಓಡಾಡ್ತಾರೆ ಮುಖ್ಯಮಂತ್ರಿಗಳು ಇಲ್ಲೇ ಓಡಾಡ್ತಾರೆ ನೋಡಿಲ್ವಾ ಅವರು ಕಣ್ಣಾರೆ ಅನುಭವಿಸಿಲ್ವಾ ಹೆಬ್ಬಾಳ ಫ್ಲೈಓವರ್ ಅಲ್ಲಿ ಸಿಕಾಕೊಂಡು ಇದನ್ನ ಅಗಲ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಕೆಲಸ ಮುಗಿಸಿದ್ದಿದ್ರೆ ನಿಮಗೆ ಪುಣ್ಯ ಬರ್ತಾ ಇತ್ತು ಜನಗಳ ಆಶೀರ್ವಾದ ಬರ್ತಾ ಇತ್ತು ಅಭಿವೃದ್ಧಿ ಆಗಿರ್ತಾ ಇತ್ತು ನೀವು ಮಾಡಿದ್ದೇನೋ ಬರಿ 40% ಲೂಟಿ 40% ಲೂಟಿ ಹೊಡಿಯೋದ್ರಲ್ಲಿ ಕಾಲ ಕಳೆದುಬಿಟ್ಟು ಅದನ್ನ ಕೇಳಿದ್ರೆ ಇವರಿಗೆ ಮೈಯೆಲ್ಲ ಪರಚಿಕೊಂಡಂಗೆ ಸಿಟ್ಟು ಬರ್ತದೆ ಯಾಕ್ರಿ 40% ಮಾಡಿದಿರ ಭ್ರಷ್ಟಾಚಾರ ಅಂದ್ರೆ ಸಿಟ್ಟು ಹೆಬ್ಬಾಳ ಫ್ಲೈಓವರ್ ವೈಡನಿಂಗ್ ಮಾಡಿಲ್ಲ ಅಂದ್ರೆ ಕಾಂಗ್ರೆಸ್ ಅವರಿಗೆ ಏನೋ ತೀಟೆ ಮಾಡ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ಇಲ್ಲಿ ಬರಿ ಕಾಂಗ್ರೆಸ್ ಅವರಲ್ಲ ಎಲ್ಲ ಜನ ಬಂದಿದ್ದಾರೆ ಬಿಜೆಪಿ ವೋಟ್ ಹಾಕಿದವರು ಬಂದಿದ್ದಾರೆ ಯಾಕೆಂದ್ರೆ ದಿನ ಸಿಕ್ಕಾಕೊಂಡು ಅನುಭವಿಸ್ತಾ ಇರೋ ಕಷ್ಟ ಸಾಕಾಗಿ ವಾಲಂಟರಿ ಆಗಿ ಒಂದು ಜನ ಬಂದಿದ್ದಾರೆ ಬರಿ ಕಾಂಗ್ರೆಸ್ನವರೇನಲ್ಲ ಅವರಿಗೆ ಉತ್ತರ ಕೊಡಿ ನನಗಲ್ಲ ಉತ್ತರ ಕೊಡಬೇಕಾಗಿರೋದು ನಮ್ಮ ಕಾಲದಲ್ಲಿ ನಾವು ಇಲ್ಲಿ ಹೆಬ್ಬಾಳ ಫ್ಲೈಓವರ್ ವೈಡನಿಂಗ್ ಶುರು ಮಾಡಿ 23 ಕೋಟಿ ಖರ್ಚು ಆಗಿದೆ ಪಿಲ್ಲರ್ಗಳು ನಿಂತಿದಾವೆ ನಮ್ಮ ಕಾಲದಲ್ಲಿ ನಿಂತಿದ್ದ ಪಿಲ್ಲರ್ ಮೇಲೆ ಕಬ್ಬಣ ತುಕ್ಕಿಡಿತಾ ಇದೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಇವಾಗನ ಹೆಚ್ಚೆತ್ತುಕೊಂಡು ಅಗಲ ಮಾಡಿ ರಾಜಕೀಯ ಮಾಡೋದು ಬಿಡಿ ಜನಗಳ ಕೆಲಸ ಮಾಡಿ ಆವಾಗನ ಏನನ ಜನ ನಿಮ್ಮನ್ನ ಕ್ಷಮಿಸಬಹುದು ಇಲ್ಲ ಅಂತ ಹೇಳಿದ್ರೆ ಏನು ಪಾಠ ಕಲಿಸಬೇಕೋ ಅದು ಜನ ಕಲಿಸ್ತಾರೆ ಸರ್ ಈಗ ವೋಟರ್ ಮ್ಯಾನಿಪುಲೇಷನ್ ಮಾಡಿದಂತ ರವಿಕುಮಾರ್ ಚಿಲುಮೆಯ ರವಿಕುಮಾರ್ ಅವರು ಅರೆಸ್ಟ್ ಆಗಿದ್ದಾರೆ ಸೋ ಈಗ ಕಾಂಗ್ರೆಸ್ ಬಗ್ಗೆ ಆ ಒಂದು ವಿಚಾರದ ಬಗ್ಗೆ ಏನು ಹೇಳ್ತೀರಿ ಬಿಜೆಪಿ ಅವರಿಗೆ ಚೆನ್ನಾಗಿ ಅರ್ಥ ಆಗಿದೆ ಜನಗಳತ್ರ ನೇರವಾಗಿ ಹೋಗಿ ವೋಟ್ ಕೇಳಿದ್ರೆ ಈ ಬಾರಿ ವೋಟ್ ಕೊಡೋದಿಲ್ಲ ಯಾಕಂದ್ರೆ ಇವರಿಗೆ ಅವಕಾಶ ಕೊಟ್ಟು ಈ ಭ್ರಷ್ಟಾಚಾರ ಈ ಬೆಲೆ ಏರಿಕೆ ಈ ನಿರುದ್ಯೋಗದ ಸಮಸ್ಯೆ ಬೆಂಗಳೂರನ್ನ ಹಾಳು ಮಾಡಿ ಇವರಿಗೆ ಜನ ವೋಟ್ ಹಾಕ್ಲಿಕ್ಕೆ ತಯಾರಿಲ್ಲ ಹಾಗಾಗಿ ಏನಾನ ಮಾಡಿ ಅಧಿಕಾರ ವಾಪಸ್ ಹಿಡಿಬೇಕಾದ್ರೆ
ವಾಮ ಮಾರ್ಗ ಮ್ಯಾನಿಪುಲೇಷನ್ ಮಾಡಬೇಕು ಅಂತ ವೋಟರ್ ಲಿಸ್ಟ್ ಅಲ್ಲಿ 16000 ಓಟುಗಳನ್ನು ಇರುವಂತ ಅವರನ್ನು ಡಿಲೀಟ್ ಮಾಡಿ ಇಲ್ಲದೇ ಇರುವಂತ ಬೋಗಸ್ ವೋಟರ್ಗಳನ್ನು ಸೇರಿಸಿಕೊಂಡು ಚುನಾವಣೆ ಮಾಡೋದಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಚಿಲುಮೆ ಅಂತ ಒಂದೇ ಅಲ್ಲ ಅಂತ ಇನ್ನೂ ಅನೇಕ ಸಂಸ್ಥೆಗಳನ್ನು ಇಟ್ಕೊಂಡು ಇವತ್ತು ವೋಟರ್ ಲಿಸ್ಟ್ ಅನ್ನು ಮ್ಯಾನಿಪುಲೇಟ್ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ನಾವು ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದೀವಿ ಅವರು ಸರಿಯಾಗಿ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಗೆ ದೂರು ಕೊಡ್ತೀವಿ ಅವರು ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಕೋರ್ಟ್ ಗೆ ಹಾಕ್ತೀವಿ ಇವರು ನಿಷ್ಪಕ್ಷಪಾತವಾಗಿ ಎಲೆಕ್ಷನ್ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ವೋಟರ್ ಲಿಸ್ಟ್ ಅನ್ನೇ ಇವರು ಮ್ಯಾನಿಪುಲೇಟ್ ಮಾಡಿಬಿಟ್ರೆ ಎಲ್ಲಿ ಮುಕ್ತ ಚುನಾವಣೆ ಆಗುತ್ತೆ ಹಾಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಕೋರ್ಟ್ ಗೆ ಬೇಕಾದರೂ ಹೋಗ್ತೇವೆ ಬೀದಿಗೆ ಇಳಿದು ಹೋರಾಟ ಮಾಡ್ತೇವೆ ಸೊ ಇದು ಕೃಷ್ಣಭೈರೇಗೌಡರ ಮಾತಾಗಿತ್ತು ಏನು ವಾಮ ಮಾರ್ಗದಿಂದ ಅಧಿಕಾರ ಇಡೆ ಕೊಟ್ಟಿದ್ದಾರೆ ಅದು ಯಾವುದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಕ್ಯಾಮೆರಾ ಪರ್ಸನ್ ಸಂತೋಷ್ ಜೊತೆ ಚಂದ್ರಶೇಖರ್ ಅಲ್ಲಿ ಬರ್ತೀವಿ ಬೆಂಗಳೂರು ಬಂದಿದ್ದಾರೆ